ಎಲ್ಲರಿಗೂ ಶುಭೋದಯ. ಇಂದು ನಾವು 5ನೇ ತರಗತಿ ದ್ವಿತೀಯ ಭಾಷೆ ಕನ್ನಡದ ಪದ್ಯಪಾಠ 7 ಸಾರುತ್ತಿದೆ ಸೃಷ್ಟಿ ಈ ಪದ್ಯದ ಪದಗಳ ಅರ್ಥ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಮಕ್ಕಳ, ಮೊದಲಿಗೆ ಪದಗಳ ಅರ್ಥ ನೋಡೋಣ. ಉಷೆ, ಈ ಪದದ ಅರ್ಥ ಅರಣೋದಯ. ಕೆನೆ ಮೊಸರು, ಕೆನೆ ಮೊಸರು ಅಂದರೆ ಕೆನೆ ಸಹಿತವಾದ ಮೊಸರು. ಜ್ಯೋತಿ, ಜ್ಯೋತಿ ಎಂದರೆ ಬೆಳಕು, ದೀಪ. ನಯನ, ನಯನ ಪದದ ಅರ್ಥ ಕಣ್ಣು, ಅಕ್ಷಿ, ನೇತ್ರ. ರಸಕಬ್ಬು, ರಸಕಬ್ಬು ಅಂದರೆ ರಸಪೂರಿತವಾದ ಕಬ್ಬು. ಸವಿ, ಸವಿ ಎಂದರೆ ರುಚಿ, ಸಿಹಿ. ಸಾರು, ಸಾರು ಪದದ ಅರ್ಥ ಘೋಷಿಸು, ಹೇಳು, ಪ್ರಕಟಪಡಿಸು. ಹೊಂಬಣ್ಣ, ಹೊಂಬಣ್ಣ ಪದದ ಅರ್ಥ ಬಂಗಾರದ ಬಣ್ಣ. ಕಂದ, ಕಂದ ಅಂದರೆ ಗೆಡ್ಡೆ. ಚೆವಿ, ಚೆವಿ ಪದದ ಅರ್ಥ ಹೊಳಪು, ಕಾಂತಿ, ಬಣ್ಣ. ತಾರೆ, ತಾರೆ ಅಂದರೆ ನಕ್ಷತ್ರ. ಭವ್ಯ, ಭವ್ಯ ಪದದ ಅರ್ಥ ಉನ್ನತವಾದ. ರನ್ನ, ರನ್ನ ಅಂದರೆ ರತ್ನ. ಸೃಷ್ಟಿ, ಸೃಷ್ಟಿ ಪದದ ಅರ್ಥ ಪ್ರಕೃತಿ, ರಚನೆ. ಹಾಲ್ದೆನೆ, ಹಾಲ್ದೆನೆ ಎಂದರೆ ಎಳೆಕಾಳುಗಳಿರುವ ತೆನೆ. ಮಕ್ಕಳ, ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ? ಉತ್ತರ ನೋಡೋಣ. ಕವಿಯು ಸೃಷ್ಟಿಯ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ, ಎಳೆನೀರು, ಹೊಳೆನೀರು, ಹಾಲ್ದೆನೆಯ ಕಾಳಿನಲ್ಲಿ ಈ ಎಲ್ಲ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ. ಪ್ರಶ್ನೆ 2, ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ? ಉತ್ತರ ನೋಡೋಣ. ತಾರೆ, ಚಂದ್ರ, ಸೂರ್ಯ, ರನ್ನ, ಕಂಚು, ಮಿಂಚು, ಮುತ್ತು, ಚಿನ್ನ, ಜ್ಯೋತಿ, ನಯನ, ಉಷೆಯ ಹೊಂಬಣ್ಣ ಈ ಎಲ್ಲ ವಸ್ತುಗಳಲ್ಲಿ ಚವಿಯಾಗಿ ನಿಂತಿದೆ. ಪ್ರಶ್ನೆ 3, ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ ನೋಡೋಣ. ಕಾವ್ಯದಲ್ಲಿ ಶಬ್ದ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ ಇರಬೇಕೆಂದು ಕವಿ ಹೇಳುತ್ತಾರೆ. ಪ್ರಶ್ನೆ 4, ಬಾಳುವೆಯ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು? ಉತ್ತರ ನೋಡೋಣ. ಬಾಳುವೆಯ ಸವಿ ಬೆಳಕನ್ನು ಬಾಳ ಭವ್ಯತೆಯಲ್ಲಿ ಕಾಣಬೇಕು. ಮಕ್ಕಳ, ಈಗ ನಾವು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸೋಣ. ಪ್ರಶ್ನೆ 1, ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ? ಉತ್ತರ ನೋಡೋಣ. ಪ್ರಕೃತಿಯಲ್ಲಿ ಸಿಗುವ ಹಣ್ಣು, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು, ಬಾಳೆಯಲ್ಲಿರುವ ಸಿಹಿಯಂತೆ, ಬೆಣ್ಣೆಯಲ್ಲಿರುವ ತುಪ್ಪದಂತೆ, ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 2, ಬದುಕು ಚವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾವುವು? ಉತ್ತರ ನೋಡೋಣ. ನಕ್ಷತ್ರದಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರತ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಹೊಂಬಣ್ಣದಲ್ಲಿ, ಕಂಚು, ಮಿಂಚಿನಲ್ಲಿ, ಮುತ್ತು, ಚಿನ್ನದಲ್ಲಿ, ಈ ಎಲ್ಲದರಲ್ಲಿ ಇರುವ ಹೊಳಪಿನಂತೆ ಬದುಕು ಚವಿಯಾಗಬೇಕು ಎಂಬುದಕ್ಕೆ ಕವಿ ನೀಡುವ ಉದಾಹರಣೆಗಳಾಗಿವೆ. ಪ್ರಶ್ನೆ 3, ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿಯಾಗಬೇಕೆಂದು ಹೇಳುತ್ತಾರೆ? ಉತ್ತರ ನೋಡೋಣ. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಯಲ್ಲಿ ಬೆಳಕಾಗಿ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವ ಕವಿಯಾಗಬೇಕೆಂದು ಹೇಳುತ್ತಾರೆ. ಮಕ್ಕಳ, ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ,
ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು. ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಫಸ್ಟ್ 1, ಸವಿ ಇರುವುದು ಇವುಗಳಲ್ಲಿ ಡ್ಯಾಶ್. ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ, ತಾರೆಯಲ್ಲಿ ಚಂದ್ರನಲ್ಲಿ, ಕಲ್ಲಿನಲ್ಲಿ ಮುಳ್ಳಿನಲ್ಲಿ, ಮುತ್ತಿನಲ್ಲಿ ಚಿನ್ನದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ. ಸವಿ ಇರುವುದು ಇವುಗಳಲ್ಲಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ. ಸೆಕೆಂಡ್ 1, ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಡ್ಯಾಶ್ ನಿಂದು ಚವಿಯಾಗಿ ಸವಿಯಾಗಿ ಕವಿಯಾಗಿ ಬೆಳಕಾಗಿ. ಇದಕ್ಕೆ ಸರಿಯಾದ ಉತ್ತರ ಸವಿಯಾಗಿ. ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಸವಿಯಾಗಿ ನಿಂದು. ಥರ್ಡ್ 1, ಚವಿ ಇರುವುದು ಇವುಗಳಲ್ಲಿ ಡ್ಯಾಶ್. ಕಂದದಲ್ಲಿ ಜೇನಿನಲ್ಲಿ, ತಾರೆಯಲ್ಲಿ ಚಂದ್ರನಲ್ಲಿ, ಹಾಲ್ದೆನೆಯ ಕಾಳಿನಲ್ಲಿ, ಕಲ್ಲಿನಲ್ಲಿ ಮುಳ್ಳಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ತಾರೆಯಲ್ಲಿ ಚಂದ್ರನಲ್ಲಿ. ಚವಿ ಇರುವುದು ಇವುಗಳಲ್ಲಿ ತಾರೆಯಲ್ಲಿ ಚಂದ್ರನಲ್ಲಿ. ಫೋರ್ತ್ 1, ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಡ್ಯಾಶ್ ಇರಬೇಕೆಂದು ಕವಿ ಹೇಳುವನು. ಸಿಹಿಯಾಗಿ ಸವಿಯಾಗಿ ಒಗರಾಗಿ ಬೆಳಕಾಗಿ. ಇದಕ್ಕೆ ಸರಿಯಾದ ಉತ್ತರ ಬೆಳಕಾಗಿ. ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಬೆಳಕಾಗಿ ಇರಬೇಕೆಂದು ಕವಿ ಹೇಳುವನು. ಫಿಫ್ತ್ 1, ಬಾಳುವೆಯ ಸವಿ ಬೆಳಕ ಡ್ಯಾಶ್ ಬೇಕಾಗಿದೆ. ಓದುವವ ನೋಡುವವ ಕೇಳುವವ ಬರೆಯುವವ. ಇದಕ್ಕೆ ಸರಿಯಾದ ಉತ್ತರ ಬರೆಯುವವ. ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿದೆ. ಮಕ್ಕಳ, ಈಗ ಭಾಷಾ ಅಭ್ಯಾಸ ನೋಡೋಣ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮಕ್ಕಳ, ಕೆಳಗೆ ಕೊಟ್ಟಿರುವ ಪದಗಳನ್ನು ಉಪಯೋಗಿಸಿ ವಾಕ್ಯ ರಚಿಸೋಣ. ಫಸ್ಟ್ 1, ಸಾರು. ಹಳ್ಳಿಯಲ್ಲಿ ಡಂಗೂರ ಬಾರಿಸುವವರು ವಿಚಾರಗಳನ್ನು ಸಾರುವರು. ಸೆಕೆಂಡ್ 1, ಸೃಷ್ಟಿ. ಸೃಷ್ಟಿಯಲ್ಲಿ ಹಲವು ಬಗೆಯ ಹೂ ಬಳ್ಳಿಯನ್ನು ಕಾಣುವೆವು. ಥರ್ಡ್ 1, ಸವಿ. ಮಾವಿನ ಹಣ್ಣಿನ ರುಚಿ ತುಂಬ ಸವಿಯಾಗಿರುತ್ತದೆ. ಫೋರ್ತ್ 1, ಹೊಂಬಣ್ಣ. ಬೆಳಗಿನ ಸೂರ್ಯ ಹೊಂಬಣ್ಣದಿಂದ ಕೂಡಿರುವನು. ಫಿಫ್ತ್ 1, ಚವಿ. ಆಕಾಶದಲ್ಲಿ ಮೂಡಿಬರುವ ನಕ್ಷತ್ರಗಳು ಚವಿಯಾಗಿರುತ್ತವೆ. ಮಕ್ಕಳ, ಸಾರುತ್ತಿದೆ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ, ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ. ಫಸ್ಟ್ 1, ಎಳೆ ನೀರು ಹೊಳೆ ನೀರು. ಸೆಕೆಂಡ್ 1, ಕಂಚು ಮಿಂಚು. ಥರ್ಡ್ 1, ಸವಿ ಚವಿ. ಫೋರ್ತ್ 1, ರನ್ನ ಚಿನ್ನ. ಈ ಪದಗಳನ್ನು ಬಿಡಿಸಿ ಬರೆದಿದೆ, ಗಮನಿಸಿ ಓದಿರಿ. ಫಸ್ಟ್ 1, ಹಾಲ್ದೆನೆ, ಹಾಲು ಪ್ಲಸ್ ತೆನೆ. ಸೆಕೆಂಡ್ 1, ರಸಗಬ್ಬು, ರಸ ಪ್ಲಸ್ ಕಬ್ಬು. ಥರ್ಡ್ 1, ಸೃಷ್ಟಿ ಇದು, ಸೃಷ್ಟಿ ಪ್ಲಸ್ ಇದು. ಫೋರ್ತ್ 1, ಸವಿಯಾಗು, ಸವಿ ಪ್ಲಸ್ ಆಗು. ಫಿಫ್ತ್ 1, ಚವಿಯಾಗಿ, ಚವಿ ಪ್ಲಸ್ ಆಗಿ. ಮಕ್ಕಳ, ಈ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ಕ್ಲಾಸ್ ವರ್ಕಿನಲ್ಲಿ ದುಂಡಾಗಿ ಓದುತ್ತಾ ಬರೆಯಿರಿ. ಧನ್ಯವಾದಗಳು.